ಎಲ್ಲರಿಗೂ ನಮಸ್ಕಾರ, ಕನ್ನಡತಿ ಕೈರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ವೆಜಿಟೇಬಲ್ ಪಲಾವ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಎಣ್ಣೆ, ಸೋಯಾ ಚಂಕ್ಸ್ ಅಂತಾರ, ಜೀರ್ಗೆ, ಸಾಸ್ವಿ, ಧನಿಯಾ ಮತ್ತು ಮಸಾಲೆಗೆ ರುಬ್ಕೊಳಕ್ಕೆ ಇದೆಲ್ಲ, ಉಳ್ಳಾಗಡ್ಡಿ ಮತ್ತು ತರಕಾರಿ ನಿಮ್ಮ ಮನೇಲಿ ಯಾವುದೈತೋ ಅದು, ಬಟಾಣಿ, ಕೊತ್ತಂಬರಿ ಮತ್ತು ಸ್ವಲ್ಪ ತುಪ್ಪ. ನಿಮ್ಗೆ ಬೇಕಂದ್ರೆ ಹಾಕ್ಬೋದು ತುಪ್ಪ, ಇಲ್ಲಾಂದರೆ ಇಲ್ಲ. ಫಸ್ಟ್ ಇಲ್ಲಿ ಜಾರ್ಗೆ ಕೊಬ್ಬರಿ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಧನಿಯಾ, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಅರಿಶಿನ, ಕೊತ್ತಂಬರಿ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಹಾಕೋರಿ, ಇಲ್ಲಾಂದ್ರೆ ಬಿಡ್ರಿ. ಮತ್ತು ಸ್ವಲ್ಪ ಟೊಮೆಟೊ ಹಾಕ್ತೀನಿ. ನೆಕ್ಸ್ಟ್ ಉಪ್ಪು ಹಾಕಿ ಅದನ್ನು ರುಬ್ಕೊಂಡು ಸೈಡ್ಗೆ ಇಡ್ತೀನಿ. ಈಗ ನೆಕ್ಸ್ಟ್ ಒಗ್ಗರಣೆಗೆ ಎಣ್ಣೆ ಹಾಕಿ ಅದಕ್ಕೆ ಪಲಾವ್ ಎಲೆ ಅಂತಾರ ಅದು ಹಾಕ್ಬೋದು, ಅದು ಹಾಕಿ ನಾನಿಲ್ಲಿ ಬೇರೆ ಯಾವುದೂ ಯೂಸ್ ಮಾಡತ್ತಿಲ್ಲ, ಮೆಣಸು ಮತ್ತು ಚಕ್ಕೆ ಹಾಕಿ ಈಗ ಏನು ತರಕಾರಿ ಹೆಚ್ಚಿಟ್ಕೊಂಡಿರ್ತೀರಿ ಅದೆಲ್ಲ ಹಾಕಿ ಈರುಳ್ಳಿ ಹಾಕಿ ಅದನ್ನ ಚೆಂದಾಗಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ಫಸ್ಟ್. ಅದಾದ ನಂತರ ನಾ ಅರ್ಧ ಮಿಕ್ಸಿಗೆ ಹಾಕೇನಿ, ಅರ್ಧ ಟೊಮೆಟೊ ಇದಕ್ಕೆ ಹಾಕೇನಿ. ಈಗ ಸೋಯಾ ಚಂಕ್ಸ್ನ ನಾವು ಸ್ವಲ್ಪ ಬಿಸಿನೀರಿಗೆ ಹಾಕಿ ಅದನ್ನು ನೀರೆಲ್ಲ ತೆಗೆದು ಕಟ್ ಮಾಡಿ ಇದಕ್ಕೆ ಹಾಕಿರೋದು. ಇದಕ್ಕೆ ಹಾಕಿ ಈಗ ಅದಕ್ಕೆ ಏನು ರುಬ್ಕೊಂಡಿರ್ತೀವಲ್ಲ ಮಸಾಲೆ ಅದು ಹಾಕಬೇಕು. ಅದು ಹಾಕಿ ಲಾಸ್ಟಲ್ಲಿ ನಾನು ಬಟಾಣಿ ಹಾಕೋತೀನಿ, ಅದು ಹಸಿ ಬಟಾಣಿ ಆಗಿ ಅದನ್ನು ಲಾಸ್ಟಿಗೆ ಹಾಕೊಂಡೇನಿ. ಈಗ ಅಚ್ಚಕಾರದ ಪುಡಿ ಸ್ವಲ್ಪ ಹಾಕಿ ನಾನು, ನೀವು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೋದು, ಇಲ್ಲ ಅದು ಆಪ್ಷನಲ್. ಈಗ ನೆನೆಸಿಟ್ಟಿರೋ ಅಕ್ಕಿ ಹಾಕ್ತೀನಿ. ಹಾಕಿ ಲಾಸ್ಟಲ್ಲಿ ನೀರು ಹಾಕಿ, ಉಪ್ಪು ಜಾಸ್ತಿ ತಿನ್ನೋರು ಸ್ವಲ್ಪ ಎಕ್ಸ್ಟ್ರಾ ಉಪ್ಪು ಹಾಕ್ಕೊಂಡ್ರೆ ನಡೀತೈತಿ. ಇದಕ್ಕೆ ನಾವು ಒಂದು ಸ್ಪೂನಷ್ಟು ತುಪ್ಪ ಹಾಕ್ತೀನಿ. ತುಪ್ಪ ಹಾಕಿ ಇದು ಮುಚ್ಚಿ ಇದಕ್ಕೊಂದು ಎರಡು ಫಿಸಲ್ ಆದ್ರೆ ಸಾಕು. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಂಗೆ ಒಂದು ಲೈಕ್ ಕೊಡೋದನ್ನ ಮರಿಬ್ಯಾಡ್ರಿ. ಈಗ ಇದಾಗೈತಿ, ತರಕಾರಿ ಎಲ್ಲ ಮ್ಯಾಲೆ ಬಂದಿರ್ತೈತಿ, ಹಾಗಾಗಿ ಸ್ವಲ್ಪ ಕೈಯಾಡಿಸ್ಕೊಳ್ಳೋಣ. ಇಲ್ಲಿ ನಾ ಪಲಾವ್ಗಿನ ರೇಷನ್ ಅಕ್ಕಿ ಯೂಸ್ ಮಾಡೀನಿ, ರೇಷನ್ ಅಕ್ಕಿಯಿಂದನೇ ಈ ಪಲಾವ್ ಮಾಡೀನಿ. ಹಾಗಾಗಿ ನೀವು ಒಂದ್ಸಲ ಮನೆಯಾಗ ಟ್ರೈ ಮಾಡಿ ನೋಡಿರಿ, ಒಬ್ಬೊಬ್ರು ಹೇಳ್ತಿರ್ತಾರೆ ಉದುರಾಗಂಗಿಲ್ಲ ಅಂಥೇಳಿ, ಆದರೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.